ಬಯಲು ಟಿವಿಗೆ ಸ್ವಾಗತ. ಇದು ಧಮನೀತರ ಧ್ವನಿ. ತಂಗಡಿಗಿ ಪಿಡಿಒ ಮೇಲೆ ದೂರು ನೀಡಿದ ವ್ಯಕ್ತಿಯನ್ನು ಮೊದಲು ತನಿಖೆಗೆ ಒಳಪಡಿಸಿ ಎಂದು ಡಿಎಸ್ಎಸ್ ಮುಖಂಡರು. ಹೌದು, ಮುದ್ದೇಬಿಳ ತಾಲೂಕಿನ ತಂಗಡಿಗಿ ಗ್ರಾಮದ ಪಂಚಾಯಿತಿ ಪಿಡಿಒ ಅವರನ್ನು ಲೋಕಾಯುಕ್ತರಿಗೆ ದೂರು ನೀಡಿದ ವ್ಯಕ್ತಿಯನ್ನು ಮೊದಲು ತನಿಖೆ ನಡೆಸಬೇಕು ಎಂದು ಡಿಎಸ್ಎಸ್ ಮುಖಂಡ ಹರೀಶ್ ನಾಟಿಕಾರ್ ಹೇಳಿದರು. ಮುದ್ದೇಬಿಳ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಅವರು ಈ ಪ್ರಕರಣದಲ್ಲಿ ದೂರ ನೀಡಿದ ವ್ಯಕ್ತಿಯನ್ನು ನಮ್ಮ ಸಮನ್ವಯ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ. ನಮಗೆ ಹಣ ನೀಡುವಂತೆ ಕೇಳುತ್ತಾರೆ. ಅವರಿಗೆ ತಮ್ಮ ಬೇಡಿಕೆ ಪೂರೈಸಿದಾಗ ಇಂಥ ಕೆಲಸ ಮಾಡಲು ಮುಂದಾಗುತ್ತಾರೆ ಎಂದು ಹೇಳಿದರು. ಹಾಗೂ ಇವರ ಮೇಲೆ ಎಸ್ಸಿ ಎಸ್ಟಿ ಕಾಯ್ದೆ ಕ್ರಮ ತೆಗೆದುಕೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಹಾಗೂ ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ದೇವರಾಜ್ ಹಂಗರಿಗೆ ಮಾತನಾಡಿದರು. ಬಸವರಾಜ್ ತಾಳಿಕೋಟೆಯವರ ಮೇಲೆ ಆರೋಪ ಮಾಡಿದ್ದು ಸತ್ಯಕ್ಕೆ ದೂರವಾದದ್ದು. ಇವರನ್ನು ಇಲ್ಲ ಸಲ್ಲದ ಆರೋಪ ಮಾಡಿ ಅವರ ಕೈ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ದುರಾಸೆಯಿಂದ ಇಂಥ ಕೆಲಸ ಮಾಡುತ್ತಾರೆ. ಅದಕ್ಕೆ ಇಂಥ ವ್ಯಕ್ತಿಗಳನ್ನು ಮೊದಲು ತನಿಖೆಗೆ ಒಳಪಡಿಸಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಚಲುವಾದಿ ಹಾಗೂ ಭಾರತೀಯರ ಭೀಮಸೇನೆಯ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಚಲುವಾದಿ, ಎಸ್ಸಿ ಎಸ್ಟಿ ದೌರ್ಜನ್ಯ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಪೂಜಾರಿ, ಡಿಎಸ್ಎಸ್ ಮುಖಂಡರಾದ ಪ್ರಶಾಂತ್ ಕಾಳೆ, ಯುವ ಮುಖಂಡರಾದ ರೇಣುಸಿದ್ದಪ್ಪ ನಾಯಕ್, ಇನ್ನೂ ಅನೇಕ ನಾಯಕರು ಉಪಸ್ಥಿತರಿದ್ದರು. ವರದಿ ಬಸವರಾಜ್ ಕೌಡಿಮಟ್ಟಿ, ಬಯಲು ಟಿವಿ ನ್ಯೂಸ್, ಮುದ್ದೇಬಿಹಾಳ. ಇಪ್ಪತ್ತೈದು ತವ ಹೇಳ್ತಾರೆ ಸಾರಿಗೆ ಮಾಡ್ತಾರ, ಆದ್ರ ಪಿಡಿಯೋ ತಾಯಿ ಕೊಟ್ಟಿ ಏನ್ ಹೇಳ್ತಾರ? ಇಲ್ಲ, ನಾನು ರೊಕ್ಕ ಕೊಟ್ಟಿದ್ ಕೇಳಿದ್ರೆ ನನಗೆ ಈ ರೀತಿ ನನ್ನ ಮೇಲೆ ಆರೋಪ ಹೊರಿಸ್ತಾರ ಅಂತ ಹೇಳಿ ಅನ್ನುವಂತ ಮಾತನ್ನು ಕೂಡ ನಾವು ನೀವು ನಮ್ಮಿದ್ರಿಗಲು ಸಾರಿಗೆ ಮಾಡ್ರ ಅತ್ಯಂತ ನಮ್ಮ ಶಿಷ್ಯವ ಅವ ಸ್ವಯಂಗಳಾದ್ರೂ ಕೂಡ ನಮ್ಮ ಶಿಷ್ಯವ ನಮ್ಮ ಹೋರಾಟದಲ್ಲಿ ಭಾಗಿಯಾದನ. ಇಂಥ ಹಲವಾರು ಘಟನೆಗಳನ್ನು ಮಾಡಿದ್ರು ಕೂಡ ಇವತ್ತಿನ ಸುಧಾರಿಸಿ ಅನ್ನೋದು ತಿಳ್ಕೊಂಡಿದ್ದೀವಿ ನಾವು. ಸಾರಂಗ್ ಮಠ ಮಾನ್ಯ ಸಾರ್ವಜನ ಮಠ ಅವ್ರೆ, ನೀವು ಗುರುವಿನ ಸ್ಥಾನದಲ್ಲಿದ್ದೀರಿ, ದಲಿತ ಜನಾಂಗರನ್ನು ದಮನ ಮಾಡಲಿಕ್ಕೆ ನೀವು ಹೊಂಟಿದ್ದೀರ, ನಿಮ್ಮ ದಮನ ನಿಮ್ಮ ಕೈಯಲ್ಲಿ ಇದೆ, ಜನ ನಿಮ್ಮನ್ನು ದಮನ ಮಾಡ್ತದ, ಆದಿಶಕ್ತಿ ನಿಮ್ಮನ್ನು ದಮನ ಮಾಡ್ತದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮನ್ನು ದಮನ ಮಾಡ್ತಾರ. ಇದನ್ನು ವಿಚಾರ ಮಾಡ್ಕೊಳ್ರಿ. ಒಟ್ಟ ಮುಕ್ತವಾದಂತ ಮುಕ್ತವಾದಂತ ಒಬ್ಬ ಮನುಷ್ಯ ಪಿಡಿಯೋ ತಾಳಿಕೊಟ್ಟಿಯವರು, ಇವ್ರ ಮೇಲೆ ನೀವು ಲೋಕಾಯುಕ್ತ ಕೇಸ್ ಮಾಡ್ತೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ವಿಚಾರ ಮಾಡಬೇಕು. ನಿಮಗೊಂದ್ರೆ ನಿಮ್ಮ ಹೆಂಡತಿಯ ಆರೋಗ್ಯ ಸರಿ ಇಲ್ಲದ ರೊಕ್ಕ ಕೊಟ್ಟಿದ್ದು, ನಿನ್ನ ಮಗನಿಗೆ ಫೀಸ್ ಕೊಟ್ಟ ಕಟ್ಟಲಿಕ್ಕೆ ರೊಕ್ಕ ಕೊಟ್ಟಿತ್ತಪ್ಪ ಅಧಿಕಾರಿಗಳು, ಅದನ್ನ ರೊಕ್ಕ ಕೇಳಿತ್ತಪ್ಪ, ಅದೇ ರೊಕ್ಕ ಕೇಳಿದ ಸಂಬಂಧಿ, ಅದೇ ದುಡ್ಡು ಕೇಳಿದ ಸಂಬಂಧಿ ನೀವು ಆರೋಪ ಮಾಡಿ ಲೋಕಾಯುಕ್ತ ನೀವು ಇವತ್ತ ಅವನ್ನ ಲ್ಯಾಪ್ ಮಾಡಿದಿರಲ್ಲ, ಇದು ಎಷ್ಟು ಮಟ್ಟದ ಸತ್ಯ? ನ್ಯಾಯ ದೇವತೆ ಕಣ್ಣು ಕಟ್ಕೊಳ್ತಾಳ, ಆದ್ರೆ ನ್ಯಾಯ ದೇವತೆ ಅನ್ನೋದು ಒಂದು ಮಾತನ್ನು ಹೇಳ್ತೀನಿ, ನ್ಯಾಯ ಸಿಕ್ಕೇ ಸಿಗುತ್ತದೆ ನಮ್ಮ ಜನಾಂಗದವರಿಗೆ. ಅವತ್ತು ಅಂದು ಎಲ್ಲ ಜನಾಂಗದವರು ದಲಿತ ವರ್ಗದವರು ಆಗಿರಬೇಕು ತಾಳಿಕೊಟ್ಟಿ, ಆದ್ರೆ ಎಲ್ಲಾ ಜನಾಂಗದವ್ರನ್ನ ಸರ್ವ ಸಮಾನವಾಗಿ ನೋಡ್ಕೊಂಡಂತ ವ್ಯಕ್ತಿ, ಮಹಾನ್ ವ್ಯಕ್ತಿ, ಮಹಾನ್ ಪಿಡಿಒ, ಒಬ್ಬ ಸಣ್ಣ ನೌಕರಿಯಸ್ಥರಾದ್ರು ಯಾವ್ಯಾವ ಸಮಾಜಕ್ಕೆ ಯಾರು ನೋಟ್ಬುಕ್ ಇಲ್ಲಾಂದ್ರೂ ಕೊಡಿಸ್ಯಾರ, ಯಾರು ವಿದ್ಯಾ ಇದರಿಂದ ವಂಚಿತ ಆದವರಿಗೆ ಹಾಸ್ಟೆಲ್ ಫೀಸ್ ಕಟ್ಟಿದ್ದಾರೆ, ಹಲವಾರು ನಿರ್ದೇಶನ ನಮ್ಮಲ್ಲಿ ಏ 5,000 ಇಲ್ಲಾಂದ್ರೆ 1,000-2,000 ಕೊಟ್ಟಂತ ನಿರ್ದೇಶನಗಳದಾವ ತಾಳಿಕೊಟ್ಟಿ ಪಿಡಿಒ ಬಸವರಾಜ್ ಪಿಡಿಒ ಅಂತ ನಿರ್ದೇಶನಗಳನ್ನು ಇಟ್ಕೊಂಡು ನಾವು ಇವತ್ತು ಇವ ಲೋಕಾಯುಕ್ತ ಮಾಡಿದ ದಾಳಿ ತಪ್ಪನ್ನಂಗಿಲ್ಲ ನಾವು, ಆದ್ರ ಅವ ಏನ್ ಮಾಡಿದಾರಲ್ಲ ಸಾರಂಗ್ ಮಾಟ್ ಇದು ಒಂದು 4-5 ಕೇಸ್ ಮಾಡಿದಾನ, ಆ 4-5 ಕೇಸ್ಗಳಲ್ಲಿ ಲಂಚದ ಬೇಡಿಕೆ ಇಟ್ಟು ಅವನೇ ಅವನು ಮುಂದಿನ ದಿನಮಾನದಲ್ಲಿ ಸುಮಾರು 1 ವರ್ಷದೊಳಗ ಅವನ್ನ ನಾವು ಹಿಡಿದು ಲೋಕಾಯುಕ್ತದೆ ಹಿಡಿದು ನಾವು ಒಪ್ಪಿಸಿ ಅವನಿಗೆ ಶಿಕ್ಷೆ ಕೊಡಿಸಲಾರದ ನಮ್ಮ ಹೋರಾಟ ನಿಲ್ಲನ್ನುವಂತ ಮಾತನ್ನ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.